हेलो, गुड मॉर्निंग अतः। गुड मॉर्निंग अपा भुवन। हेगी दिया? फर्स्ट क्लास अतः। ನಿಮ್ಮ ಮಗಳು ಇನ್ನು ನಿದ್ದೆಯಲ್ಲಿದ್ದಾಳೆ, ಏನಾದರೂ ಹೇಳಬೇಕಿತ್ತಾತೆ? ಏನ್ ವಿಷಯ? ಓಹೋ, ಅದೇನ್ ಗೊತ್ತಾ, ನಾಳೆ ಶ್ರದ್ಧನ್ ಹುಟ್ಟಿದ ಹಬ್ಬ. ನನಗೆ ಯಾಕೋ ಸಡನ್ ಆಗಿ ನೆನಪಾಯ್ತು, ಅವಳಿಗಂತೂ ನೆನಪೇ ಇರಲ್ಲ. ನಾನೇ ನೆನ್ಪು ಮಾಡಿಕೊಂಡು ಅವಳಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಮ್ಮಂತ ಕಳಿಸಿದ್ರೆ ಮಾತ್ರ, ಇಲ್ಲದ್ರೆ ಇಲ್ಲ. ಅದಕ್ಕೆ ಇವತ್ತೇ ಫೋನ್ ಮಾಡಿ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ? ನೋಡಿ, ಈ ವಿಷಯ ನಾನು ನಿಮಗೆ ಹೇಳಿ ತುಂಬ ಒಳ್ಳೆಯದಾಯಿತು. ಮತ್ತೆ ಅವಳು ಫೋನ್ ಮಾಡಿ ಏನು ಹೇಳಕ್ಕೆ ಹೋಗ್ಬೇಡಿ. ಅದೇನು ಅರೇಂಜ್ ಮಾಡಬೇಕು ಎಲ್ಲ ನಾನೇ ಮಾಡ್ತೀನಿ, ಓಕೆನಾ? ಆಯ್ತಪ್ಪ, ಹೇಳಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಬೆಳಗ್ಗೆ ಬೆಳಗ್ಗೆ ಎಂತ ಒಳ್ಳೆ ನ್ಯೂಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಅತ್ತೆ, ಅವ್ಳಿಗೆ ಎಚ್ಚರ ಆಗ್ತದೆ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಸರಿ, ಒಳ್ಳೆ ಹುಡುಗ ಭುವನ್. ಏನಾಯ್ತೆ? ನಾಳೆ ಶ್ರದ್ಧನ್ ಬರ್ತಾಳೆ ಅಂತ ಭುವನಿಗೆ ಹೇಳಕ್ ಫೋನ್ ಮಾಡಿದ್ದೆ. ಸರಿ, ಸುರೇಶನ್ ಮಾತ್ರ ಕೊಡಬೇಕಾಗಿತ್ತು. ನಾನೇ ಕೊಡ್ತೀನಿ. ಇದೇನಿದು, ನೀನ್ ಯಾಕೆ ಪಾತ್ರೆ ತೊಳಿತಾ ಇದೀಯ? ಅದು ಅತ್ತೆ ತೊಳಿ ಅಂದ್ರು ಅಕ್ಕ, ಅದಕ್ಕೆ ತೊಳಿತಾ ಇದ್ದೀನಿ. ಮೊದ್ಲು ನಿಲ್ಸು ಈ ಕೆಲ್ಸನ, ನೋಡು ರೆಸ್ಟ್ ಮಾಡ್ಬೇಕಮ್ಮ ನೀನು. ಇದರ ತಮಾಷೆ ಅಲ್ಲ, ಪ್ಲೀಸ್ ನಿನ್ ಬಾಯಿ ಕಡೆ. ಬೇಡ ಅಕ್ಕ, ಮತ್ತೆ ಅತ್ತೆ ಬೈತಾರೆ. ಹೇಳ್ತಾ ಇದೀನಲ್ಲ ರಚನಾ, ಬಾಯಿ ಕಡೆ ಬಾ ಅಮ್ಮ. ಈ ಕಡೆ ನಾನ್ ತೊಳಿತೀನಿ ಪಾತ್ರನ. ನಾನೇ ಹೇಳಿದ್ದೆ ಪಾತ್ರೆ ತೊಳಿ ಅಂತ. ಗರ್ಭಿಣಿ ಆದ್ರೆ ಕೆಲಸ ಮಾಡಬಾರದು ಅಂತ ಯಾರು ಹೇಳಿದ್ರು ನಿನಗೆ? ಕೆಲಸ ಮಾಡ್ತಾ ಇದ್ರೇನೆ ಒಳ್ಳೇದು. ಇರ್ಬೋದು, ಆದ್ರೆ ಈ ತರ ನಿಂತ್ಕೊಂಡು ಪಾತ್ರೆ ತೊಳೆಯೋದು ಎಷ್ಟು ಒಳ್ಳೇದು ಹೇಳಿ? ನಿಮ್ ಸೊಸೆ ಆರೋಗ್ಯನ ಹಾಳು ಮಾಡೋಕೆ ನೀವೇ ನೋಡ್ತಾ ಇದ್ದೀರಾ. ಅಯ್ಯೋ, ಏನೇ ನೀನು? ಅಲ್ಲ, ನೀನ್ ಮಾತಾಡ್ತಾ ಇರೋದ್ ನೋಡಿದ್ರೆ ನಾನು ಯಾವ್ದೋ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಹೇಳೋ ರೀತಿಯಲ್ಲಿದೆ. ಈಗೇನು ರಚನೆ ಮಾಡ್ಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಲ್ವಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ ಹತ್ರ ಮಾತು ಬೆಳೆಸೋಕೆ ಇಷ್ಟ ಇಲ್ಲ ನನಗೆ. ಏನಾದ್ರೂ ಮಾಡ್ಕೋ, ನನಗೆ ಏನು ತೊಂದರೆ ಇಲ್ಲ. ಆದ್ರೆ ಸುಮ್ ಸುಮ್ನೆ ನನ್ ಮೇಲೆ ಗೂಬೆ ಕೂರಿಸ್ಬೇಡ ನೀನು ಅಷ್ಟೇ. ಶ್ರದ್ಧಾ, ಏನಿದು ಪಾತ್ರೆ ತೊಳಿತಾ ಇದೆಯಾ? ಹೌದು ಭುವನ್, ಯಾಕೆ? ವಾಟ್ ನಾನ್ಸೆನ್ಸ್, ನಮ್ಮ ಮನೆಯಲ್ಲಿ ಕೆಲಸ ಮಾಡಕ್ ಬೇರೆ ಜನ ಇದ್ದಾರೆ, ನೀನ್ ಯಾಕೆ ಮಾಡ್ತಿದ್ಯಾ? ರಚನಾ ತೊಳಿಯೋಕ್ಕಿಂತ ನಾನೇ ತೊಳಿಯೋದ್ ವಾಸಿ ಅಂತ. ಏನು ರಚನಾ ಮಾಡತ್ಲ? ಹೌದೇನಮ್ಮ? ಹೌದು ಬಾವಾ. ಅವಳ ಅತ್ತೆ ತೊಳೆಯಕ್ ಹೇಳಿದ್ರು ಅಂತ ತೊಳಿತಾ ಇದ್ಲು. ಪಾಪ, ಅವಳ ಆರೋಗ್ಯ ಹಾಳಾಗತ್ತೆ ಅಂತ ನಾನೇ ಬೇಡ ಅಂದೆ. ನೋಡು ಭುವನ್, ಇಬ್ರು ಸೇರಿ ಪ್ಲಾನ್ ಮಾಡಿ ನನಗೆ ಬಯಸ್ಬೇಕು ಅಂತ ಮಾಡಿದ್ದಾರೆ. ಅಲ್ಲ, ನಾನ್ಯಾಕಪ್ಪ ಅವಳ ಪಾತ್ರೆ ತೊಳಿಲಿ ಅಂತ ಹೇಳಿ? ಏನೋ ಎಕ್ಸಸೈಸ್ ಆಗುತ್ತೆ ಮಾಡ್ತೀನಿ ಅಂತ ಹೇಳಿದ್ಲು, ಈಗ ನೋಡಿದ್ರೆ ನಾನೇ ಹೇಳಿದೀನಿ ಅಂತ ಹೇಳ್ತಿದ್ದಾಳೆ. ನಿಮ್ಮ ಸೊಸೆ ತುಂಬಾ ಗರ್ಭಿಣಿ, ಅವಳ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆನೋ ಐಡಿಯಾ ಇದೆ ನನಗೆ. ಬುದ್ಧಿ ಇದ್ರೆ ಅವಳು ಹೀಗೆಲ್ಲ ಮಾಡಕ್ ಹೊರಟಾಗ ತಡಿಬೇಕು ತಾನೆ? ಅದು ಬಿಟ್ಬಿಟ್ಟು ಸುಮ್ಮನೆ ನೋಡ್ತಾ ನಿಂತಿದ್ರಾ ನೀವು? ನೋಡಪ್ಪ, ನಾನೇನು ಬೇಕು ಅಂತ ಮಾಡ್ಲಿಲ್ಲ. ಮಾತಾಡ್ಬೇಡಿ ನೀವು,
ಇನ್ನಮೇಲ್ ರಚನಾ ಈ ಮನೆಯಲ್ಲಿ ಕೆಲಸ ಮಾಡೋದನ್ನ ನಾನು ಏನಾದರೂ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ಇದು ಲಾಸ್ಟ್ ವಾರ್ನಿಂಗ್ ಬಂದಿದೆ.